ಸಕಾರಾತ್ಮಕ ಚಿಂತನೆಗಳೊಂದಿಗೆ ನಮ್ಮ ಜನಗಳ ಒಂದು ಮನಸ್ಸು ಐರನಿ ಅದು ಒಂದು ಇಡಂ ಒಂದು ವ್ಯಂಗ್ಯ ಅದು ವ್ಯಂಗ್ಯ ಹೌದು ಎಷ್ಟು ವ್ಯಂಗ್ಯ ಅಂದರೆ ಯಾರೋ ಒಬ್ಬ ಸೆಲೆಬ್ರಿಟಿ ಅದು ಧಾರ್ಮಿಕ ಆಗಿರ್ಬೋದು ಅಥವಾ ಇನ್ಯಾವುದೇ ಸಾಮಾಜಿಕ ಅಥವಾ ಸಿನಿಮಾ ರಂಗದ ಸೆಲೆಬ್ರಿಟಿಗೆ ಕೋವಿಡ್ ಬಂತು ಅಂದರೆ ಗೆಟ್ ವೆಲ್ ಸೂನ್ ಅಂತ ಹೇಳಿ ಅವರು ವಿಶ್ ಮಾಡ್ತಾರೆ ವೈರಲ್ ಆಗುತ್ತೆ ಅವ್ರ ಬಗ್ಗೆ ಕಾಳಜಿ ವ್ಯಕ್ತಪಡಿಸ್ತಾರೆ ಆದ್ರೆ ಅದೇ ಸಂದರ್ಭದಲ್ಲಿ ನಮ್ಮ ಪಕ್ಕದ ಮನೆಯವ್ರಿಗೆ ಕೋವಿಡ್ ಬಂತು ಅಂದ್ರೆ ನಮ್ಮ ಜನಗಳು ಬರ್ತಾನೆ ಎಲ್ಲಿ ಸುತ್ತಿಕೊಂಬೋದೇನು ಬೇಜವಾಬ್ದಾರಿ ಮನುಷ್ಯ ನಮ್ಮನ್ನೇ ನಮಗೆಲ್ಲ ತೊಂದರೆ ತಂದು ಕೊಟ್ಟದ್ದು ಹಿಗ್ಗ ಮುಗ್ಗ ಬೈದ ಅವನಂತರ ಅಸ್ಪೃಶ್ಯನ್ ಮಾಡ್ತಾರೆ ಬಂದಿರೋದು ಕೋವಿಡ್ ಮಾತ್ರ ಆದ್ರೆ ಅವನ ಆತ್ಮವಿಶ್ವಾಸನೇ ತೆಗೆದುಹಾಕಿ ಜೀವನದ ಬಗ್ಗೆ ಅವನಿಗೆ ಜಿಗುಪ್ಸೆ ಬಂದು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ಬೇಕು ಅಷ್ಟು ಕೆಟ್ಟದಾಗಿ ನಮ್ಮ ಜನ ನಡೆಸಿಕೊಡ್ತಾರೆ ಮೊದಲು ನಮ್ಮ ಜನಗಳಲ್ಲಿರುವಂಥ ಈ ಥರದ ಸಾವಿಂದು ನಂತರ ಬದುಕಿರೋರ ಬಗ್ಗೆನೇ ನಮ್ಮ ಜನಗಳಲ್ಲಿರುವಂಥ ಇಂಥ ಭಾವನೆಗಳಿದಾವಲ್ಲ ಇವು ಕಡಿಮೆ ಆಗಬೇಕು ಕೋವಿಡ್ ಬಗ್ಗೆ ಇರಬೇಕಾಗಿರೋದು ಭಯ ಅಲ್ಲ ಕೋವಿಡ್ ಬಂದಿರುವಂಥ ವ್ಯಕ್ತಿ ಬಗ್ಗೆ ಇರಬೇಕಾಗಿರತಕ್ಕಂಥದ್ದು ದ್ವೇಷದ ಭಾವನೆಗಳಲ್ಲ ನಮಗಿರಬೇಕಾಗಿರೋದು ಏನಪ್ಪ ಅಂತ ಅವನ ಬಗ್ಗೆ ಅನುಕಂಪ ಇರೋಣ ನಿಜ ಆಮೇಲೆ ಕೋವಿಡ್ ಬಗ್ಗೆ ನಮಗೆ ಜಾಗೃತಿ ಇರಬೇಕು ಹೊರತು ಈ ಥರದ ಮೂಢನಂಬಿಕೆಗಳಲ್ಲ ಇನ್ನೊಂದು ಮುಖ್ಯವಾಗಿ ಇಲ್ಲಿ ನಾವು ಹೇಳಬೇಕಾದಂಥ ಒಂದು ಸಂಗತಿ ಏನು ಅಂತಂದರೆ ನಮ್ಮ ಮಾಧ್ಯಮಗಳು ನಮ್ಮ ಬಹಳಷ್ಟು ದೃಶ್ಯ ಮಾಧ್ಯಮಗಳು ಏನು ಮಾಡ್ತಿದ್ವಿ ಜನಗಳಿಗೆ ಕೋವಿಡ್ ಬಗ್ಗೆ ಬಹಳ ಒಂದು ಆತಂಕದ ವಾತಾವರಣವನ್ನು ನಿರ್ಮಾಣ ಮಾಡೋ ಹಾಗೆಯೇ ಅವರು ಸುದ್ದಿಗಳನ್ನು ಬಿತ್ತರಿಸ್ತಾರೆ ಇದ್ದಾರೆ